ಮೂರನೇ ಅಲೆಯ ರಣ ಭೀಕರತೆ ಹೇಗಿರತ್ತೆ ಗೊತ್ತಾ ಮೂರನೇ ಅಲೆಯಲ್ಲಿ ಎಷ್ಟು ಜನಕ್ಕೆ ಸೋಂಕು ತಗಲ್ಬಹುದು ಹಾಗಿದ್ರೆ ಒಂದರಿಂದ ಹದಿನೆಂಟು ವರ್ಷದ ಎಷ್ಟು ಮಂದಿಗೆ ಸೋಂಕು ತಗಲೋ ಸಾಧ್ಯತೆ ಮೂರನೇ ಅಲೆಯಲ್ಲಿ ಇರುತ್ತೆ ಮೂರನೇ ಅಲೆಯ ಕರಾಳ ದರ್ಶನದ ಬಗ್ಗೆ ತಜ್ಞರು ವರದಿ ಕೊಟ್ಟಿದ್ದಾರೆ ಅದರ ಭೀಕರತೆ ಎಷ್ಟಿರುತ್ತೆ ಎಷ್ಟು ಜನ ಮತ್ತೆ ಸೋಂಕಿಗೆ ತುತ್ತಾಗುವ ಸಾಧ್ಯತೆ ಇರುತ್ತೆ ಅನ್ನೋ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮೂರನೇ ಅಲೆ ಗಂಡಾಂತರವನ್ನ ತರುವಂತಹ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ ಸೊ ಯಾವ ರೀತಿ ಬಾಧಿಸುತ್ತೆ ತಜ್ಞರ ವರದಿಯಲ್ಲೇನಿದೆ ನೋಡ್ತಾ ಹೋಗೋಣ ರಾಜ್ಯದಲ್ಲಿರುವಂತಹ ಒಟ್ಟು ಒಂದರಿಂದ ಹದಿನೆಂಟು ವರ್ಷದ ಮಕ್ಕಳ ಸಂಖ್ಯೆ ಇರುವುದು ಎರಡು ಪಾಯಿಂಟ್ ಮೂರು ಎಂಟು ಕೋಟಿ ಒಂದು ವರ್ಷದಿಂದ ಹದಿನೆಂಟು ವರ್ಷದ ಒಳಗೆ ಮಕ್ಕಳ ಸಂಖ್ಯೆ ನಮ್ಮ ರಾಜ್ಯದ್ದು ಒಟ್ಟಾರೆಯಾಗಿ ಎರಡು ಪಾಯಿಂಟ್ ಮೂರು ಕೋಟಿಯಷ್ಟಿದೆ ಮೂರನೇ ಅಲೆಯಲ್ಲಿ ಒಂದು ಪಾಯಿಂಟ್ ಐದು ಒಂಬತ್ತು ಲಕ್ಷ ಕೇಸ್ಗಳು ದಾಖಲಾಗುವಂತಹ ಸಾಧ್ಯತೆ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಸೊ ಜಿಲ್ಲಾವಾರು ಹಿಟ್ ಲಿಸ್ಟನ್ನು ಕೂಡ ರೆಡಿ ಮಾಡಿದ್ದಾರೆ ಅದನ್ನು ಗಮನಿಸ್ತಾ ಇದ್ವಿ ಸೋಂಕು ತೀವ್ರ ಆದರೆ ಮೂರು ಪಾಯಿಂಟ್ ನಾಲ್ಕು ಲಕ್ಷ ಕೇಸ್ ದಾಖಲಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ ಸೊ ಸೋಂಕು ಏನಾದರೂ ತೀವ್ರ ಗತಿಯಲ್ಲಿದ್ದರೆ ಮೂರನೇ ಅಲೆಯಲ್ಲಿ ಬಹುತೇಕ ಒಂದು ಮೂರುವರೆ ಲಕ್ಷ ಕೇಸ್ಗಳು ಅದರ ಹತ್ತತ್ರ ಅನ್ನುವಂಥ ಅಂದಾಜು ಮಾಡಿದ್ದಾರೆ ಇಪ್ಪತ್ತ್ಮೂರು ಸಾವಿರದ ನಾನೂರಕ್ಕೂ ಹೆಚ್ಚು ಜನರಿಗೆ ಬೆಡ್ಗಳ ಅಗತ್ಯ ನಿರ್ಮಾಣ ಆಗುತ್ತೆ ಆಗ ಸೊ ಇದಕ್ಕೆ ತಯಾರಾಗಬೇಕಾಗಿರೋದೀಗ ಇಪ್ಪತ್ತ್ಮೂರು ಸಾವಿರದ ನಾನೂರಕ್ಕೂ ಹೆಚ್ಚು ಜನರಿಗೆ ಬೆಡ್ಗಳ ಅಗತ್ಯತೆ ಉಲ್ಬಣ ಆಗುತ್ತೆ ಆರು ಸಾವಿರದ ಆರುನೂರಕ್ಕೂ ಹೆಚ್ಚು ಜನರಿಗೆ ಹೆಚ್ ಡಿ ಯು ಬೆಡ್ಗಳು ಬೇಕಾಗುತ್ತೆ ಈಗ ಎರಡನೇ ಅಲೆಯಲ್ಲಿ ಯಾವ ತಯಾರಿಗಳು ಆಗಲಿಲ್ಲ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಸಮಸ್ಯೆಗಳಿಗೆ ಸಿಕ್ಕಾಕೊಂಡಿದ್ದು ಬಟ್ ಈಗ ತಜ್ಞರು ವರದಿಯಲ್ಲಿ ಎಲ್ಲ ಲೆಕ್ಕಾಚಾರಗಳನ್ನು ಈಗಾಗಲೇ ಸರ್ಕಾರದ ಮುಂದೆ ಇಡ್ತಿದ್ದಾರೆ ಮೂರನೇ ಅಲೆಗೆ ಸಂಬಂಧಪಟ್ಟ ಹಾಗೆ ನೋಡಿ ಬೆಡ್ಗಳು ಎಷ್ಟು ಬೇಕಾಗುತ್ತೆ ನಾರ್ಮಲ್ ಬೆಡ್ಗಳು ಮತ್ತು ಹೆಚ್ ಡಿ ಯು ಬೆಡ್ಗಳು ಎಷ್ಟು ಬೇಕಾಗುತ್ತೆ ಅನ್ನುವಂಥ ಎಲ್ಲ ಒಂದು ಪ್ರೊಡಿಕ್ಷನ್ಸನ್ನು ಈಗ ವರದಿ ರೂಪದಲ್ಲಿ ತಯಾರು ಮಾಡಿದ್ದಾರೆ ಅಕ್ಟೋಬರ್ ಮತ್ತು ನವೆಂಬರ್ನಲ್ಲಿ ಮೂರನೇ ಅಲೆ ತೀವ್ರತೆಯ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಸೊ ಈಗ ಬಹುತೇಕ ತಗ್ತಾ ಇದೆ ಎರಡನೇ ಅಲೆ ಅಂತ್ಯಗೊಳ್ಳುವ ಹಂತದಲ್ಲಿದೆ ಅನ್ನೋ ಭಾವನೆ ನಮ್ಮೆಲ್ರಲ್ಲಿ ಇರೋದು ಇನ್ನು ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಮೂರನೇ ಅಲೆ ತೀವ್ರತೆ ಹೆಚ್ಚು ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಜ್ಞರು ಈ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ರಾಜಧಾನಿ ಬೆಂಗಳೂರಲ್ಲಿ ಅತಿ ಹೆಚ್ಚು ಜಾಗ್ರತೆ ಮುಖ್ಯ ಅನ್ನೋದನ್ನ ಮತ್ತೆ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ ತಜ್ಞರು ಬೆಂಗಳೂರಿನ ವಿಚಾರಕ್ಕೆ ಬಂದರೆ ಮೂರನೇ ಅಲೆ ವಿಚಾರವಾಗಿ ಕೂಡ ಬೆಂಗಳೂರಿಗೆ ಗಂಡಾಂತರ ಕಾದಿದೆ ಪ್ರಮುಖವಾಗಿ ಸೊ ಅತಿ ಹೆಚ್ಚು ಜಾಗ್ರತೆ ವಹಿಸಿದರೆ ಒಳ್ಳೆಯದು ಮೂರನೇ ಅಲೆ ಬಂದು ಅಪ್ಪಳಿಸೋ ಸಂದರ್ಭದಲ್ಲಿ ಬೆಂಗಳೂರಿಗೆ ಮತ್ತಷ್ಟು ಗಂಡಾಂತರ ಎದುರಾಗೋ ಸಾಧ್ಯತೆ ಇದೆ ಅದು ಪ್ರತಿ ಬಾರಿನೂ ಹಾಗೆ ಆಗ್ತಾ ಇದೆ ಯಾಕಂದರೆ ಬೆಂಗಳೂರಿನ ಜನಸಂಖ್ಯೆ ಮತ್ತು ವ್ಯಾಪ್ತಿ ಎರಡು ದೊಡ್ಡದಿರೋದ್ರಿಂದ ಬೆಂಗಳೂರಲ್ಲಿ ಮಕ್ಕಳಿಗೆ ಮೂರು ಸಾವಿರದ ಆರುನೂರ ಎಪ್ಪತ್ತೇಳು ಹಾಸಿಗೆಗಳ ಅವಶ್ಯಕತೆ ಇದೆ ಅನ್ನೋ ಸಾಧ್ಯತೆಯನ್ನು ಕಂಡುಕೊಳ್ತಾ ಇದ್ದಾರೆ ಕೇವಲ ಬೆಂಗಳೂರು ಒಂದರಲ್ಲೇ ಮೂರು ಸಾವಿರದ ಆರುನೂರ ಎಪ್ಪತ್ತೇಳು ಹಾಸಿಗೆಗಳು ಬೇಕಾಗುತ್ತೆ ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಅನ್ನೋದು ಈ ವರದಿಯಲ್ಲಿದೆ ಇನ್ನು ಸಾವಿರದ ಎಂಟುನೂರ ಮೂವತ್ತೆಂಟು ಹಾಸಿಗೆಗಳು ಐ ಸಿ ಯು ಮತ್ತು ಹೆಚ್ ಡಿ ಯುನ ಅವಶ್ಯಕತೆ ಇದೆ ಅಂತ ಸೊ ಒಟ್ಟಾರೆಯಾಗಿ ಲೆಕ್ಕ ಹಾಕಿದರೆ ಬೆಂಗಳೂರಲ್ಲೇ ಅಲ್ಲಿಗೆ ಒಂದು ಎಂಟು ಎಂಟೂವರೆ ಸಾವಿರ ಬೆಡ್ಗಳ ಅವಶ್ಯಕತೆ ಬೀಳುತ್ತೆ ಮೂರನೇ ಅಲೆ ಅಪ್ಪಳಿಸೋ ಸಂದರ್ಭದಲ್ಲಿ ಅನ್ನೋದು ಈ ತಜ್ಞರ ವರದಿಯಲ್ಲಿ ಗೊತ್ತಾಗ್ತಾ ಇರೋದು ಸಾವಿರದ ಎಂಟುನೂರ ಮೂವತ್ತೆಂಟು ಹಾಸಿಗೆಗಳಿದು ಐ ಸಿ ಯು ಮತ್ತು ಹೆಚ್ ಡಿ ಯು ಬೆಡ್ಗಳಿದು ಇನ್ನು ಕೋವಿಡ್ ಕೇರ್ ಸೆಂಟರ್ಗಳಲ್ಲಿ ಏಳು ಸಾವಿರದ ಮುನ್ನೂರ ಐವತ್ತ್ಮೂರು ಹಾಸಿಗೆ ಬೇಕಾಗಬಹುದು ಮತ್ತು ಕೋವಿಡ್ ಕೇರ್ ಸೆಂಟರ್ಗಳ ಆರಂಭ ಆಗಿ ಹೆಚ್ಚಿಗೆ ಸೋಂಕುಗಳು ದಾಖಲಾಗ್ತಾ ಹೋದರೆ ಬೆಂಗಳೂರಿಗೆ ಸಂಬಂಧಪಟ್ಟ ಹಾಗೆ ಸೊ ಅಲ್ಲಿ ಕೂಡ ಬೆಡ್ಗಳ ವ್ಯವಸ್ಥೆ ಆಗಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಏಳು ಸಾವಿರದ ಮುನ್ನೂರ ಐವತ್ತ್ಮೂರು ಹಾಸಿಗೆಗಳು ಈ ಕೋವಿಡ್ ಕೇರ್ ಸೆಂಟರ್ಗೆ ಸೀಮಿತ ಆಗಬೇಕಾಗತ್ತೆ ಇನ್ನು ಬಾಲ ಆರೈಕೆ ಸುರಕ್ಷಾ ಕೇಂದ್ರಗಳನ್ನು ಸ್ಥಾಪಿಸಿ ಅಂತ ಕೂಡ ತಜ್ಞರು ಸಲಹೆ ಕೊಡ್ತಿದ್ದಾರೆ ಯಾಕಂದರೆ ದೊಡ್ಡವರಿಗೆ ಸೋಂಕು ತಗಲಾಗ ಚಿಕಿತ್ಸೆಗೆ ಮಾಡಿದಂಥ ವ್ಯವಸ್ಥೆಗಳಿಗೂ ಮಕ್ಕಳಿಗೆ ಮಾಡಬೇಕಾಗಿರುವಂಥ ವ್ಯವಸ್ಥೆಗಳಿಗೂ ವ್ಯತ್ಯಾಸಗಳಿರುತ್ತೆ ಹೀಗಾಗಿ ಬಾಲ ಆರೈಕೆ ಸುರಕ್ಷಾ ಕೇಂದ್ರಗಳನ್ನು ಸ್ಥಾಪನೆ ಮಾಡೋದಕ್ಕೆ ಆರಂಭ ಮಾಡಿ ಅನ್ನುವಂಥ ಸಲಹೆಯನ್ನು ಈಗಾಗಲೇ ತಜ್ಞರು ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಕೆಲಸಗಳಾಗಬೇಕು ಈಗಿನಿಂದಲೇ ಮುನ್ನೆಚ್ಚರಿಕೆ ವಹಿಸಬೇಕು ಮಕ್ಕಳನ್ನು ಮೂರನೇ ಅಲೆಯಿಂದ ರಕ್ಷಿಸಿಕೊಳ್ಬೇಕು ಅಂತ ಹೇಳಿದ್ರೆ ಯಾವೆಲ್ಲ ಕ್ರಮಗಳಾಗಬೇಕು ಮತ್ತು ಯಾವ ರೀತಿ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಬೆಡ್ಗಳ ಅವಶ್ಯಕತೆ ಏನು ಐ ಸಿ ಯು ಬೆಡ್ಗಳು ಮತ್ತು ಹೆಚ್ ಡಿ ಯು ಬೆಡ್ಗಳು ಎಷ್ಟು ಬೇಕಾಗುತ್ತೆ ಎಷ್ಟು ಮಕ್ಕಳು ಜಿಲ್ಲಾವಾರು ಸೋಂಕಿಗೆ ತುತ್ತಾಗಬಹುದು ಬೆಂಗಳೂರಿನ ವಿಚಾರಕ್ಕೆ ಬಂದರೆ ಎಷ್ಟು ಹಾಸಿಗೆಗಳನ್ನು ಈಗಾಗಲೇ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಕೋವಿಡ್ ಕೇರ್ ಸೆಂಟರ್ಗಳನ್ನು ಮತ್ತೆ ತೆರೆಯೋದು ಬಾಲ ಆರೈಕೆ ಸುರಕ್ಷಾ ಕೇಂದ್ರಗಳನ್ನು ಸ್ಥಾಪಿಸೋದು ಎಲ್ಲಕ್ಕೆ ಸಂಬಂಧಪಟ್ಟಂತೆ ಸಲಹೆ ಕೊಟ್ಟಿದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಲೋಕೇಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ ಲೋಕೇಶ್ ಈಗ ಮೂರನೇ ಅಲೆ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಜ್ಞರು ವರದಿ ಕೊಟ್ಟಿದ್ದಾರೆ ಸೊ ಏನಿದೆ ವರದಿಯಲ್ಲಿ ಸರ್ಕಾರ ಹೇಗೆ ವಿಜಯ್ ಈಗ ಇವತ್ತು ಡಾಕ್ಟರ್ ದೇವಿ ಶೆಟ್ಟಿ ನೇತೃತ್ವದ ಸಮಿತಿ ಕೊಟ್ಟಂತ ವರದಿಯಲ್ಲಿ ಪ್ರಮುಖವಾಗಿ ಎಷ್ಟು ಕೇಸ್ಗಳು ಬರಬಹುದು ಎಷ್ಟು ಬೆಡ್ ನಾವು ವ್ಯವಸ್ಥೆ ಮಾಡಬೇಕಾಗತ್ತೆ ಯಾವಾಗ ಕೇಸ್ಗಳು ಪೀಕ್ಗೆ ಹೋಗುತ್ತೆ ಅಂತ ಹೇಳಿ ವರದಿಯನ್ನು ಕಟ್ಟಿರು ಕೊಟ್ಟಿರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಎರಡು ಪಾಯಿಂಟ್ ಮೂವತ್ತೆಂಟು ಕೋಟಿಯಷ್ಟು ಒಂದರಿಂದ ಹದಿನೆಂಟು ವರ್ಷದವರೆಗೂ ಜನ ಇದ್ದಾರೆ ಅದರಲ್ಲಿ ಮೂರು ಪಾಯಿಂಟ್ ನಲವತ್ತು ಲಕ್ಷ ಮಕ್ಕಳಿಗೆ ಸೋಂಕು ತಗಲಬಹುದು ಅಂತ ಹೇಳಲಾಗ್ತಾ ಇದೆ ಮೂರು ಪಾಯಿಂಟ್ ನಲವತ್ತು ಲಕ್ಷ ಮಕ್ಕಳಿಗೆ ಸೋಂಕು ತಗಲಿದ್ರೆ ಅದರಲ್ಲಿ ಪ್ರಮುಖವಾಗಿ ಆ ಬೆಡ್ ಆಸ್ಪತ್ರೆ ಬೆಡ್ ಅವಶ್ಯಕತೆ ಬೇಕಾಗುವಂಥದ್ದು ಮೂವತ್ತು ಸ ಇಪ್ಪತ್ತ್ ಸಾವಿರದ ಎಂಟುನೂರ ಅರವತ್ತು ಜನರಿಗೆ ಬೇಕಾಗ್ಬೋದು ಹಾಗಾಗಿ ಆ ಬೆಡ್ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ವೆಂಟಿಲೇಟರ್ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಆಕ್ಸಿಜನ್ ವ್ಯವಸ್ಥೆಯ ಮಾಡ್ಕೊಳ್ಬೇಕಾಗತ್ತೆ ಯಾವೆಲ್ಲ ವ್ಯ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಕು ಅದರ ಬಗ್ಗೆ ತಜ್ಞರು ಸಮಿತಿಗೆ ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು ಈ ಸಮಿತಿಯ ವರದಿಯನ್ನು ಆಧರಿಸಿ ಸರ್ಕಾರ ಈಗ ಆಗಲೇಬೇಕಾಗುತ್ತೆ ಯಾಕೆ ಅಂತಂದರೆ ಆಗಸ್ಟ್ ಕೊನೆಯ ವಾರದಲ್ಲಿ ಮೂರನೇ ಹಲೆಯ ಕೇಸ್ಗಳು ಆರಂಭ ಆಗಲಿಕ್ಕೆ ಸ ಆರಂಭ ಆದರೆ ಇನ್ನು ಪೀಕಿಗೆ ಹೋಗ್ತಕ್ಕಂಥದ್ದು ಸೆಪ್ಟೆಂಬರ್ ಅಥವಾ ನವೆಂಬರ್ನಲ್ಲಿ ಹೋಗುವ ಸಾಧ್ಯತೆ ಇದೆ ಹಾಗಾಗಿ ಅಲ್ಲಿವರೆಗೂ ಕಾಯ್ದು ಬೇಡ ಒಂದು ತಿಂಗಳ ಅಷ್ಟೊತ್ತಿಗೆ ಬೆಡ್ ವ್ಯವಸ್ಥೆ ಇರ್ಬೋದು ಮಕ್ಕಳಿಗೆ ಬೇಕಾದಂಥ ವೆಂಟಿಲೇಟರ್ಸು ಮತ್ತು ವೈದ್ಯಕೀಯ ಯಂತ್ರೋಪಕರಣಗಳು ಚಿಕಿತ್ಸೆಗೆ ಬೇಕಾದಂಥ ಟೂಪ್ಸು ಇನ್ನಿತರ ಏನು ವೈದ್ಯಕೀಯ ಸಲಕರಣೆಗಳು ಬೇಕಾಗಿವೆ ಅವೆಲ್ಲವನ್ನು ಕೂಡ ನೀವು ಈಗಲಿಂದನೇ ತಯಾರಿ ಮಾಡಿಕೊಳ್ಬೇಕಾಗತ್ತೆ ಹಾಗಾಗಿ ಮಕ್ಕಳಿಗೆ ಬಾಲ ಆರೈಕೆ ಕೇಂದ್ರ ಮಾಡಬೇಕು ಅಂತಂದರೆ ಓಪನ್ ಪ್ಲೇಸಲ್ಲಿ ಮಾಡಬೇಕಾಗತ್ತೆ ಓಪನ್ ಪ್ಲೇಸಲ್ಲಿ ಮಾಡಬೇಕು ಅಂತಂದರೆ ಗ್ರೌಂಡನ್ನು ರಚನೆ ಮಾಡಬೇಕಾಗುತ್ತೆ ರಚನೆ ಮಾಡೋದ್ರ ಜೊತೆಗೆ ಮಕ್ಕಳಿಗೆ ಆಟ ಆಡೋದಕ್ಕೆ ಆಟಿಕೆಗಳನ್ನು ಕೊಡಬೇಕಾಗತ್ತೆ ಈ ರೀತಿಯಾದಂಥ ಐಡಿಯಾಗಳನ್ನು ಕೊಟ್ಟಿರುವಂಥದ್ದು ಹಾಗಾಗಿ ಸುರಕ್ಷಿತವಾದಂತಹ ಸ್ಥಳವನ್ನ ಸರ್ಕಾರ ಗುರುತು ಮಾಡಿ ಬಾಲ ಆರೈಕೆ ಕೇಂದ್ರಗಳ ನಿರ್ಮಾಣ ಮಾಡಲಿಕ್ಕೆ ಒಂದು ತಿಂಗಳಾದ್ರೂ ಬೇಕಾಗುತ್ತೆ ಹಾಗಾಗಿ ಈಗಲಿಂದನೇ ವರದಿ ಕೊಟ್ಟಿರೋದ್ರಿಂದ ಸರ್ಕಾರ ಕಾರ್ಯಪ್ರವೃತ್ತರಾಗಬೇಕಾಗಿದೆ ವಿಜಯ್ ಥ್ಯಾಂಕ್ ಯು ಲೋಕೇಶ್ ಮಾಹಿತಿಗಾಗಿ